ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ 467ನೇ ತರಗತಿಯಲ್ಲಿದ್ದೀವಿ ಇಂದು ಸಹ ಪಾದದ ಕೀಲಿಗೆ ಉಪಯುಕ್ತವಾಗಿರತಕ್ಕಂಥ ಮತ್ತೊಂದು ಚಲನೆಯನ್ನು ಗಮನಿಸೋಣ ಇದು ಸಹ ಅರ್ಧ ಹನುಮಾಸನವನ್ನು ಹೋಲುತ್ತಕ್ಕಂತಹ ಒಂದು ಚಲನೆ ಆದರೆ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಆದರೆ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಚಲನೆ ಇಲ್ಲಿ ಒಂದು ಕುರ್ಚಿಯನ್ನು ಉಪಯೋಗಿಸ್ತೀವಿ ತಾಡಾಸನದಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಕ್ರಮ ಹೇಗಿದೆ ಅಂತ ಹೇಳಿದ್ರೆ ಮೊದಲು ಬಲಪಾದವನ್ನು ಕುರ್ಚಿಯ ಮೇಲ್ಭಾಗದಲ್ಲಿ ಇಡಬೇಕು ಮತ್ತು ಈ ಪಾದ ಇಡಬೇಕಾದ್ರೆ ಇದು ಹೇಗಾಗೂ ಇಡಬಾರ್ದು ಪಾದ ಸರಿಯಾಗಿಡಬೇಕು ಪಾದ ಮಂಡಿ ತೊಡೆ ಎಲ್ಲ ಒಂದೇ ಸಮತಲದಲ್ಲಿ ಇರಬೇಕು ಇಟ್ ಶುಡ್ ಬಿ ಇನ್ ದಿ ಸೇಮ್ ಪ್ಲೇನ್ ಈಗ ಕುರ್ಚಿಯನ್ನು ಹಿಡ್ಕೊಳ್ಳಿ ಎಡಗಾಲನ್ನು ಹಿಂದಕ್ಕೆ ಚಾಚಿ ಕಾಲು ಬೆರಳನ್ನು ಒಳಮುಖವಾಗಿ ಮಡಚಿ ಬಲಮಂಡಿಯನ್ನು ಮಡಚಿ ಕೂತ್ಕೋಬೇಕು ಎದೆ ಮಧ್ಯಭಾಗ ಮೇಲಕ್ಕೆ Fold the toes in, chest and navel up, ಎಡಗಾಲು ನೇರ ಕಾಲು ನೇರ ಮಾಡ್ತಾ ಇರಬೇಕು ಎದೆ ಮಧ್ಯಭಾಗ ಮೇಲಕ್ಕೆ ಇಲ್ಲಿ ಮೊದಲೇ ತಾವು ಇಲ್ಲಿ ಗಮನಿಸಿ ಈ ಪಾದದ ಚಲನೆಯನ್ನು ಗಮನಿಸಿ ಇದು ಒಳಮುಖ ಮಡಚುವಿಕೆಯನ್ನು ಪಡ್ಕೊಂಡಿದೆ ಈಗ ಈ ಪಾದವನ್ನು ಸಹ ಹಿಮ್ಮುಖವಾಗಿ ಚಾಚಿ ಸ್ಟ್ರೆಚ್ ದಿ ಟೋಸ್ ಬ್ಯಾಕ್ ಸಾಧ್ಯವಾದಷ್ಟು ಕೂತ್ಕೋಬೇಕು ಕಾಲು ನೇರ ಆಗಬೇಕು ಈ ಪಾದದ ಕೀಲಿನ ಮೇಲೆ ಇಲ್ಲಿ ಸಾಕಷ್ಟು ಒತ್ತಡ ಬರುತ್ತೆ ಆ್ಯಂಡ್ ದಿ ಕಂಪ್ಲೀಟ್ ಫುಟ್ ಇಸ್ ಸ್ಟ್ರೆಚ್ಡ್ ಬ್ಯಾಕ್ ಈಗ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ಚಾಚಿ ಕೈಗಳನ್ನು ಮೇಲಕ್ಕೆ ಚಾಚಿದ ತಕ್ಷಣವೇ ಈ ಭಾಗ ಸಾಕಷ್ಟು ಒತ್ತಡವನ್ನು ಸಹ ಪಡ್ಕೋಬೇಕಾಗುತ್ತೆ ಚಾಚುವಿಕೆ ಮತ್ತು ಒಂದು ಒಳ್ಳೆಯ ಒತ್ತಡ ಎರಡೂ ಬರುತ್ತೆ ಹಾಗಾಗಿ ಇಡೀ ಪಾದದ ಕೀಲುಗಳು ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಜಾಗೃತವಾಗುತ್ತೆ ಸಚೇತನಗೊಳ್ಳುತ್ತೆ ಕಾಲು ತೊಡೆ ಮಂಡಿ ಇದಕ್ಕೂ ಸಹ ಈ ಒಂದು ಚಲನೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಎಡಗಾಲು ಮುಂದಕ್ಕೆ ತಗೊಳ್ಳಿ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಬದಲಾಯಿಸಿ ಎಡಗಾಲು ಕುರ್ಚಿಯ ಮೇಲೆ ಎಡಪಾದವನ್ನು ಇಡಬೇಕು ಬಲಗಾಲನ್ನು ಮುಂದಕ್ಕೆ ಹಿಂದಕ್ಕೆ ಚಾಚಿ ಕಾಲು ಬೆರಳನ್ನು ಒಳಕ್ಕೆ ಮಡಚಿ ಕೂತ್ಕೋಬೇಕು ಮೊದಲು ಹೀಗೆ ಮಡಚಿ ಇದು ಸಹ ಒಂದು ಒಳ್ಳೆಯ ಕಾಲು ಬೆರಳ ಬುಡಕ್ಕೆ ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂಥದ್ದು ನಂತರ ಈ ಪಾದವನ್ನು ಹಿಮ್ಮುಖವಾಗಿ ಚಾಚಿ ಕಾಲು ನೇರ ಆಗಬೇಕು ಮತ್ತು ಈ ಪಾದ ಸರಿಯಾಗಿ ತಿರುಗಿಸಿಟ್ಕೋಬೇಕು ಯಾವತ್ತೂ ಇಲ್ಲೆಲ್ಲ ಈ ಎಲ್ಲ ಚಲನೆಗಳನ್ನು ನಾವು ಈ ಕೀಲುಗಳ ಸಮರೂಪತೆ ದಿ ಅನಾಟಾಮಿಕಲ್ ಅಲೈನ್ಮೆಂಟ್ ಓರಿಯೆಂಟೇಷನ್ ಈ ಕಡೆ ಆದ್ಯ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಅಗತ್ಯ ಆ ಕೀಲುಗಳು ಸರಿಯಾದ ರೀತಿಯಲ್ಲಿ ಇದೆಯೇ ಮತ್ತು ಈ ಬೋಗುಣಿಯ ಪ್ರದೇಶ ತಿರುಗಬಾರ್ದು ಅದಕ್ಕೋಸ್ಕರನೇ ಇಲ್ಲಿ ಕುರ್ಚಿಯನ್ನು ಕೊಟ್ಟಿರೋದು ಮತ್ತು ಮೇಲ್ಬದಿಯಲ್ಲಿರ್ತಕ್ಕಂಥ ಮಂಡಿ ತುಂಬ ಆಚೆ ಹೋಗಬಾರ್ದು ಅದು ಪಾದದ ಕೀಲು ಮಂಡಿ ಪೃಷ್ಠದ ಕೀಲು ಇವೆಲ್ಲ ಒಂದೇ ಸಮತಲದಲ್ಲಿ ಅಂತೇಳಿದ್ರೆ ದೇ ಶುಡ್ ಬಿ ಇನ್ ದಿ ಸೇಮ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಫ್ಲೋರ್ ಅದೇ ರೀತಿ ಇಲ್ಲೂ ಆಲ್ ದಿಸ್ ಜಾಯಿಂಟ್ ಶುಡ್ ಫಾಲ್ ಇನ್ ಲೈನ್ ಹಾಗೆ ಆ ಸಮರೂಪತೆಯನ್ನು ಪಡ್ಕೊಳ್ಳೋದು ಇಲ್ಲಿ ಮುಖ್ಯ ಸಮರೂಪತೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಇದುವೆ ಭುಜದ ಕೀಲುಗಳು ಸಮವಾಗಿರಬೇಕು ಒಂದೇ ತರನಾಗಿರಬೇಕು ಅದಕ್ಕೇ ಕುರ್ಚಿ ಬಹಳ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಮೇಲೆ ಕೇಳಿ ಬಲಗಾಲು ಮುಂದಕ್ಕೆ ತೆಗೆದುಕೊಳ್ಳಿ ಮತ್ತೊಮ್ಮೆ ಪುನರಾವರ್ತಿಸಿ ಬಲಪಾದ ಮೇಲಕ್ಕೆ ಎಡಗಾಲನ್ನು ಹಿಂದಕ್ಕೆ ಚಾಚಿ ಕಾಲು ಬೆರಳನ್ನು ಮಡಚಬೇಕು ನಂತರ ಹಿಂದಕ್ಕೆ ಚಾಚಬೇಕು ಹಿಮ್ಮುಖವಾಗಿ ಚಾಚಿ ಹಾಗೆ ನೇರವಾಗಿ ಕೂತ್ಕೊಳ್ಳಿ ಎದೆ ಮಧ್ಯಭಾಗ ಮೇಲಕ್ಕೆ ಚೆಸ್ಟ್ ಅಂಡ್ ನೇವಲ್ ಅಪ್ ಓರಿಯೆಂಟ್ ದಿ ಪೆಕ್ಟೋರಲ್ ಗರ್ಡಲ್ ಆ್ಯಂಡ್ ಪೆಲ್ವಿಕ್ ಗರ್ಡಲ್ ಪ್ರಾಪರ್ಲಿ ಇನ್ ಲೈನ್ ಇದೆರಡೂ ಒಂದಕ್ಕೊಂದು ಸಮಾನಾಂತರವಾಗಿರಬೇಕು ಈ ಪೃಷ್ಠದ ಕೀಲು ಹೀಗೆ ತಿರುಗಿಬಿಡಬಾರ್ದು ಯಾವ ಟು ಯೂಸ್ ದಿ ಜಾಯಿಂಟ್ಸ್ ಪ್ರಾಪರ್ಲಿ ಆಗ ಈ ಕೀಲುಗಳಲ್ಲಿ ಒಳ್ಳೆಯ ಒಂದು ಸಮರೂಪತೆ ಲಭ್ಯ ಆಗುತ್ತೆ ಬದಲಾಯಿಸಿ ಎಡ ಪಾದ ಮೇಲಕ್ಕೆ ಬಲಗಾಲು ಹಿಂದಕ್ಕೆ ಮತ್ತು ಈ ಚಲನೆಯಲ್ಲಿ ಒಂದು ಎರಡು ಮೂರು ಬಾರಿ ಪುನರಾವರ್ತಿಸ್ತಕ್ಕಂಥದ್ದು ಅಗತ್ಯ ಪಾದ ತಿರುಗಬಾರ್ದು ಓರಿಯೆಂಟ್ ದಿ ಜಾಯಿಂಟ್ಸ್ ಪ್ರಾಪರ್ಲಿ ಇದೆಲ್ಲ ಬಹಳ ಮುಖ್ಯ ಹಾಗಾಗಿ ನಾವು ಎಲ್ಲ ಆಸನಗಳಲ್ಲಿ ನಮ್ಮ ಕೀಲುಗಳ ಆ ಪರಸ್ಪರ ಒಂದು ಹೊಂದಾಣಿಕೆ ಯಾವ ರೀತಿಯಲ್ಲಿದೆ ಇದನ್ನು ಗಮನಿಸಿ ಅಭ್ಯಾಸ ಮಾಡ್ತಕ್ಕಂಥದ್ದು ಭಾಳ ಅಗತ್ಯ
ಅದರಲ್ಲೂ ಈ ಪಾದ ಈ ಒಂದು ಕೀಲಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ರೆ ಅದರ ದುಷ್ಪರಿಣಾಮ ನಮ್ಮ ದೇಹದ ಎಲ್ಲ ಭಾಗದ ಮೇಲೆ ಉಂಟಾಗುತ್ತೆ. ಆ ಕಾರಣದಿಂದಾಗಿ ನಾವು ಪಾದದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅತಿ ಅಗತ್ಯ. ನಿಧಾನವಾಗಿ ಮೇಲೆ ಕೇಳಿ ತಾಡಾಸನಕ್ಕೆ ಬನ್ನಿ, ನಂತರ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.